ಹಲೋ ಹಾಯ್. ಬಿಗ್ ಬಾಸ್ ಸೀಸನ್ 8 ಬರ್ತಿದೆ, ಪ್ರೋಮೋ ಕೂಡ ನೋಡ್ತಾ ಇದ್ದೀರಾ ಅನ್ಕೋತೀನಿ. ಸುಮಾರು ಜನ ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕಾಮಿಡಿ ಕಿಲಾಡಿಗಳು ಕಡೆಯಿಂದ ನಯನ ಅವರಾಗಿರ್ಬೋದು, ರವಿಶಂಕರ್ ಅವರಾಗಿರ್ಬೋದು, ಸುನೀಲ್ ಅವರಾಗಿರ್ಬೋದು, ಮತ್ತು ಕನ್ನಡ ಪರ ಹೋರಾಟಗಾರ ರೂಪೇಶ್ ಅವರಾಗಿರ್ಬೋದು, ವಿನಯ್ ಗುರುಜಿಯವರಾಗಿರ್ಬೋದು, ಆಮೇಲೆ ಹನುಮಂತ್ ಅವರಾಗಿರ್ಬೋದು ಅಂತ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಬಂದರೆ ಒಳ್ಳೆಯದು ಅಂತ ಅನಿಸುತ್ತೆ? ಎಲ್ಲ ಫೀಲ್ಡಲ್ಲೂ ಒಬ್ಬೊಬ್ರು ಬಂದರೆ ಒಳ್ಳೆಯದು. ನಮಗೂ ಒಂಥರ ಎಂಥೂಸಿಯಸ್ಟಿಕ್ ಇದ್ದೀವಿ ನೋಡೋಕ್ಕೆ. ಬಟ್ ಎಲ್ಲದರಲ್ಲೂ ಒಂದೊಂದು ಟ್ಯಾಲೆಂಟ್ ಇರೋರು ಬಂದರೆ ಚೆನ್ನಾಗಿರುತ್ತೆ ಎಲ್ಲ ಗ್ರೂಪಲ್ಲೂ. ಫಾರ್ ಎಕ್ಸಾಂಪಲ್, ಒಂದು ಕುಕ್ಕಿಂಗಲ್ಲಿ ಲಾಸ್ಟ್ ಟೈಮ್ ಸಿ ಕೈ ಚಂದ್ರು ಅವರು ಇದ್ದರು, ಆ ಥರ ಜ್ಯೋತಿಷ್ಯದಲ್ಲಿ ಇವರು, ಆ ಥರ ಎಲ್ಲ ಫೀಲ್ಡಲ್ಲೂ ಒಬ್ಬೊಬ್ರು ಬಂದರೆ ಅವ್ರವ್ರ ಟ್ಯಾಲೆಂಟ್ ಏನಿದೆ ಅಂತ ನಾವು ಆ್ಯಸ್ ಎ ವೀಕ್ಷಕರಾಗಿ ನೋಡ್ಬೋದು ಅಂತ ಇಷ್ಟ ಆಗುತ್ತೆ. ಇಷ್ಟು ಜನ ಇವಾಗ ಹೆಸರುಗಳನ್ನ ನಾನು ಹೇಳಿದೆ, ಅದರಲ್ಲಿ ಯಾರಾದರೂ ಒಬ್ಬರ ಹೆಸರನ್ನ ನೀವು ತೊಗೋಬೋದು ಅನ್ನೋದಾದರೆ ಯಾರನ್ನು ತೊಗೋದು? ನಯನ. ನಯನ ಯಾಕೆ ಮ್ಯಾಮ್? ಅವಳು ಎಲ್ಲಾದರಲ್ಲೂ ಟ್ಯಾಲೆಂಟ್ ಇದ್ದಾರೆ, ಸೊ ಹಂಗಾಗಿ ಇಷ್ಟ ಆಗುತ್ತೆ ನಮಗೆ. ಪ್ರೀವಿಯಸ್ ಎಪಿಸೋಡ್ಗಳನ್ನ ನೋಡ್ತಾ ಇದ್ರ ಅಂದರೆ ಪ್ರೀವಿಯಸ್ ಸೀಸನ್? ಹಾಂ, ಡೆಫಿನೆಟ್ ಆಗಿ ನೋಡ್ತಾ ಇದ್ವಿ. ಏನು ಇಷ್ಟ ಆಗ್ತಿತ್ತು ಮತ್ತು ಏನು ಇಷ್ಟ ಆಗ್ತಿರ್ಲಿಲ್ಲ? ಅದರಲ್ಲಿ ಸ್ವಲ್ಪ ಒಳ್ಳೊಳಗೆ ಜಗಳ ಆಡೋದು, ಕೋಲ್ಡ್ ವಾರ್ಸ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ಇದು ಒಂಥರ ಎಲ್ಲರೂ ಒಟ್ಟಾಗಿ ಗೆಟ್ ಟುಗೆದರ್ ಚೆನ್ನಾಗಿರಬೇಕು, ಜೊತೆಯಲ್ಲಿ ಯಾರೇ ಬಂದರೂ ಎಲ್ಲರ ಜೊತೆನೂ ಹೊಂದ್ಕೊಂಡು ಹೋಗಬೇಕು ಅನ್ನೋದು ಅದಿಷ್ಟ ಆಗುತ್ತೆ. ಬಟ್ ಇನ್ನೆಲ್ಲದರಲ್ಲೂ ಚೆನ್ನಾಗಿರುತ್ತೆ, ನೋಡೋಕ್ಕೆ ಖುಷಿ ಆಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇನ್ನು ಲಾಸ್ಟ್ ಸೀಸನ್ ಅಲ್ಲ, ಅದಕ್ಕಿಂತ ಹಿಂದಿನ ಸೀಸನ್ನಲ್ಲಿ ಬಂದು ಕಾಮನ್ ಪೀಪಲ್ಗೆ ಕೂಡ ಒಂದು ಅವಕಾಶ ಕೊಟ್ಟಿದ್ರು ಬಿಗ್ ಬಾಸ್ ಮನೆ. ಕೊಡಬೇಕು ಕೊಡಬೇಕು ಕಾಮನ್ ಏನು ಅನಿಸುತ್ತೆ, ಕೊಡಬಹುದಾ? ಕೊಡಬಹುದು ಅಂತ ಅನ್ಕೊಂಡಿದ್ದೀನಿ. ಐ ಡೋಂಟ್ ಹ್ಯಾವ್ ಎನ್ ಐಡಿಯಾ ಅಬೌಟ್ ದಟ್, ನನಗೆ ಗೊತ್ತಿಲ್ಲ ಕೊಡ್ತಾರೇನೋ ಗೊತ್ತಿಲ್ಲ. ಚೆನ್ನಾಗಿರುತ್ತೆ, ಚೆನ್ನಾಗಿ ಕೊಡಲೇಬೇಕು ಅಂತ ನನ್ನ ಅಭಿಪ್ರಾಯ, ಕೊಟ್ಟರೆ ಒಳ್ಳೆಯದು. ಹನುಮಂತ ತುಂಬ ಕಷ್ಟ ಬಿದ್ದು ಮೇಲೆ ಬಂದು, ಹನುಮಂತ್ ಅವರು ತುಂಬ ಕಷ್ಟ ಬಿದ್ದು ಆ ಮೇಲೆ ಬಂದು ಆ ಕುರಿ ಕಾಯ್ಕೊಂಡು ಇದ್ದವರು ಈಗ ಅವ್ರು ಇವತ್ತು ಒಂದು ಲೆವೆಲಲ್ಲಿದ್ದಾರೆ. ಅವ್ರಿಗೆ ಇದ್ದರೆ ಪರವಾಗಿಲ್ಲ, ಅವರು ಬಂದರೆ ಒಳ್ಳೆಯದಿತ್ತು ಅಂತ. ಲಾಸ್ಟ್ ಸೀಸನ್ ಎಲ್ಲ ನೋಡ್ತಾ ಇದ್ರೆ? ಹಾಂ, ಓಕೆ. ಯಾರು ಇಷ್ಟ ಆಗ್ತಿದ್ರು ಅವರಲ್ಲಿ? ಆ ರ್ಯಾಪರ್ ಸಾಂಗ್, ಆ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಅದ್ರ ಹಿಂದಿನ ಸೀಸನಲ್ಲಿ ಇದ್ದಿದ್ದು. ಲಾಸ್ಟ್ ಸೀಸನಲ್ಲಿ ಇವರು ಶೈನ್ ಶೆಟ್ಟಿ. ಆ ಶೈನ್ ಶೆಟ್ಟಿ, ಆ ಕುರಿ ಪ್ರತಾಪ್ ಅವರು. ಕುರಿ ಪ್ರತಾಪ್ ಅವ್ರು ಇಷ್ಟ ಆಗ್ತಿದ್ರು? ಓಕೆ. ಆ ಕಾಮಿಡಿಲಿ ಅವ್ರು ತುಂಬ ಇಷ್ಟ ನನಗೆ, ಕುರಿ ಪ್ರತಾಪ್ ಅವರ. ಓಕೆ. ಸೊ ಏನು ಇಷ್ಟ ಆಗ್ತಿತ್ತು ನಿಮಗೆ, ಮತ್ತು ಏನು ಇಷ್ಟ ಆಗ್ತಿರ್ಲಿಲ್ಲ ಬಿಗ್ ಬಾಸಲ್ಲಿ? ಬಿಗ್ ಬಾಸಲ್ಲಿ ಅವರು ಆ ಜಗಳ ಆಡೋರು, ಚಿಕ್ಕ ಚಿಕ್ಕ ವಿಷಯಕ್ಕೆ ಆ ಮಾತು ಹತ್ತಿರ ಸಾಕು, ಚಿಕ್ಕ ಚಿಕ್ಕ ಆ ಸ್ಮಾಲ್ ಸ್ಮಾಲು ಆ ವಿಷಯ ತಗೊಂಡು ಒಬ್ರಿಗೊಬ್ರು ಆ ಜಗಳ ಆಡ್ತಾ ಇರೋರು, ಅದಿಷ್ಟ ಆಗ್ತಾ ಇರಲಿಲ್ಲ. ಏನು ಇಷ್ಟ ಆಗ್ತಾ ಇತ್ತು ಅದರಲ್ಲಿ ಬರೋವಂಥ ಆ ಗೇಮ್ಗಳು? ತುಂಬ ಇಷ್ಟ ಆಗ್ತಿತ್ತು ಗೇಮ್ಗಳು. ಇನ್ನು ಹಿಂದಿನ ಸೀಸನ್ನಲ್ಲಿ ಒಬ್ಬ ಕಾಮನ್ ಪೀಪಲನ್ನ ಕೂಡ ಕಳಿಸಿದ್ರು, ಅಂದರೆ ನಾರ್ಮಲ್ ಪರ್ಸನ್. ಹಾಂ. ಸೊ ಈ ಸಾರಿ ಆ ಥರ ಯಾರಾದರೂ ಬರ್ಬೋದು ಅಂತ ನಿಮ್ಗೆ ಅನಿಸುತ್ತಾ? ಗೊತ್ತಿಲ್ಲ, ಬಂದರೆ ಒಳ್ಳೆ 50-50 ಇರ್ಬೋದು ನನಗೆ, 50-50 ಆ ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ, ಹೇಳೋಕ್ಕಾಗಲ್ಲ. ಬಂದರೆ ಒಳ್ಳೇದು ಅಂತೀರಾ ಬೇಡ ಅಂತೀರಾ? ಇರಲಿ ಬೇಬ, ಆ ಪಾಪ ಅವರು ಕೂಡ ಇರಲಿ ಇರಲಿ ಅಂತ. ಅವ್ರಿಗೂ ಆ ಸುಮಾರು ಆಸೆಗಳಿರುತ್ತೆ, ಆ ನಾವು ಕೂಡ ಈ ಥರ ಟಿ ವಿ ಒಳಗಡೆ ಬರಬೇಕನ್ಸುತ್ತೆ ಅವ್ರಿಗೊಂದು ಪಾಪ. ಬರಲಿ ಅವರನ್ನು ಒಂದು ಚೆನ್ನಾಗಿ. ಫೈನಲಿ ಬಿಗ್ ಬಾಸಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಬಿಗ್ ಬಾಸಿಂದ ಆ ಗೆದ್ದಿರ್ತಾರಲ್ಲ ಅದರಲ್ಲಿ ಅವ್ರ ಕಡೆ ಸಹಾಯ ಆದಷ್ಟು ಅನಾಥಾಶ್ರಮಗೋ ವೃದ್ಧಾಶ್ರಮಗೋ ಒಂದು ಸ್ವಲ್ಪ ಈ ಹೆಲ್ಪ್ ಆ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.